ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ 2 ಡಿಸಿಎಂ ಸ್ಥಾನ ಕೊಡ್ತೀವಿ ಅಂತ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ 2 ಡಿಸಿಎಂ ಸ್ಥಾನ ಕೊಡ್ತೀವಿ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಡಿಸಿಎಂ ಹುದ್ದೆ ನೀಡ್ತೀವಿ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ. ನಮ್ಮ ಪಕ್ಷ ಸ್ವತಂತ್ರವಾಗಿ ಸರ್ಕಾರ ರಚಿಸಿದ್ರೆ 2 ಡಿಸಿಎಂ ಸ್ಥಾನಗಳನ್ನ ಕೊಡ್ತೀವಿ, ದಲಿತ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಡಿಸಿಎಂ ಹುದ್ದೆ ಕೊಡ್ತೀವಿ ಅಂತ ಹೇಳಿಕೆ. ಅವರ 5 ವರ್ಷ ಬಿಜೆಪಿ ಪಕ್ಷ ಅವರ 5 ವರ್ಷದ ಆಡಳಿತದಲ್ಲಿ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಆಧಾರದ ಮೇಲೆ ಈ ಬಾರಿ ಬಿಜೆಪಿ ಪಕ್ಷವನ್ನು ಬೆಂಬಲಿಸಿ ಅಂತಕ್ಕಂಥ ಮನವಿಯನ್ನು ಅವರೆಲ್ಲೂ ಮಾಡ್ತಾ ಇಲ್ಲ. ಅವರ ವಿಷಯಗಳಲ್ಲಿ ಮುಂದಿನ ನಮ್ಮ ರಾಜ್ಯದ ಅಭಿವೃದ್ಧಿಗೆ ಮತ್ತೊಮ್ಮೆ ಅವಕಾಶ ಕೊಡಿ, ನರೇಂದ್ರ ಮೋದಿಯವರ ಮುಖ ನೋಡಿ ನಮಗೆ ಮತ ಕೊಡಿ. ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಎಸ್ ಮಸೂದ್, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ 2 ಡಿಸಿಎಂ ಸ್ಥಾನ ಕೊಡ್ತೀವಿ ಅನ್ನುವಂಥ ಪ್ರಾಮಿಸ್ ಅನ್ನ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಸೊ ಸುದ್ದಿಗೋಷ್ಠಿಯಲ್ಲಿ ಇನ್ನು ಏನೇನೆಲ್ಲ ಪ್ರಾಮಿಸಸ್ ಮಾಡಿದ್ರು ಅಂತ. ಅಪರ್ಣಾ, ಇವತ್ತು ಮೈಸೂರಿನಲ್ಲಿ ಮೈಸೂರಿನ ಕ್ಲಬ್ನಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರ ಸಂವಾದ ಇತ್ತು. ಸಂವಾದದಲ್ಲಿ ಅವರು ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋದ್ರು. ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ, ದಲಿತ ಸಮುದಾಯಕ್ಕೆ 1 ಉಪಮುಖ್ಯಮಂತ್ರಿ ಹುದ್ದೆ, ಹಾಗೆ ಅಲ್ಪಸಂಖ್ಯಾತ ಸಮುದಾಯದ ರಾಜಕಾರಣಿಗೆ 1 ಡಿಸಿಎಂ ಹುದ್ದೆಯನ್ನ ಕೊಡ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಆ ಮೂಲಕ ಅವರು ದಲಿತರು ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮತದಾರನ ಒರೆಸ್ಕೊಳ್ಳೋದಕ್ಕೆ ಒಂದು ತಂತ್ರ ರೂಪಿಸಿದ್ದಾರೆ. ಅವ್ರಿಗೆ ಡಿಸಿಎಂ ಹುದ್ದೆಯನ್ನ ಆಮಿಷ ತೋರಿದ್ದಾರೆ ಆ ಸಮುದಾಯಗಳ ಮತಗಳನ್ನ ಗಳಿಕೆ ಮಾಡೋದಕ್ಕೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2 ಸಮುದಾಯದ ಅಭ್ಯರ್ಥಿಗಳಿಗೆ, ಅಭ್ಯರ್ಥಿ ಅಂತಂದ್ರೆ ಹಿರಿಯ ಅವ್ರ ಪಕ್ಷದಲ್ಲಿ ಯಾರೆಲ್ಲ ಹಿರಿಯರು ಇರ್ತಾರೆ 2 ಸಮುದಾಯಗಳಿಂದ, ಅವ್ರಿಗೆ ಡಿಸಿಎಂ ಹುದ್ದೆ ಕೊಡ್ತೇನೆ ಅನ್ನುವಂತಹ ಒಂದ್ ರೀತಿ ಆಕಾಂಕ್ಷೆಯನ್ನ ಅವರು ಹೊರಹಾಕಿರುವಂತದ್ದು. ಈಗಾಗಲೇ ಬಿಜೆಪಿ ಕೂಡ 2 ಡಿಸಿಎಂ ಹುದ್ದೆ ನಾವು ಕ್ರಿಯೇಟ್ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ಕೊಂಡಿದ್ರು. ಅವರು ಶ್ರೀರಾಮುಲು, ಬಿಜೆಪಿ ಅವರು ಶ್ರೀರಾಮುಲು ಅವರಿಗೆ 1 ಡಿಸಿಎಂ ಹುದ್ದೆ ಕೊಡ್ತೇವೆ ಅನ್ನುವಂತಹ ಭರವಸೆಯನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಆ ಮೂಲಕ ವಾಲ್ಮೀಕಿ ಜನಾಂಗದವರಿಗೆ ಅವರು ಗಳ ಹಾಕಿದ್ರೆ, ಇಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ದಲಿತ ಸಮುದಾಯ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನ ಕೆಳೆಯೋದಕ್ಕೋಸ್ಕರ ಈ ಒಂದು ರಣತಂತ್ರ ರೂಪಿಸಿದ್ದಾರೆ. ಇದು ಇವತ್ತು ಅವರು ಬಹಿರಂಗ ಮಾಡಿದ್ದಾರೆ. ಅಪ್ಪಣ್ಣ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಮಾಡ್ಕೊಂಡಿರೋ ಬಗ್ಗೆ ಏನಾದ್ರೂ ಪ್ರಶ್ನೆ ಬಂತ, ಅದಕ್ಕೆ ಏನಾದ್ರೂ ರಿಯಾಕ್ಟ್ ಮಾಡಿದ್ರಾ? ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆನೂ ಕೂಡ ಎಚ್ ಡಿ ಕೋಟೆಯಲ್ಲಿ ಒಂದು ಆರೋಪ ಮಾಡಿದ್ರು, ಚಾಮುಂಡೇಶ್ವರಿ ಮತ್ತೆ ವರುಣಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಬಿಜೆಪಿ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತ. ಇವತ್ತು ಆ ಕುರಿತ ಪ್ರಶ್ನೆಗೂ ಕೂಡ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಸ್ಪಷ್ಟವಾಗಿ ಅವರು ಯಾವುದೇ ಒಳ ಮಾತುಕತೆ ಮೈತ್ರಿ ಯಾವುದು ನಡೆದಿಲ್ಲ. ಜೆಡಿಎಸ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ರಾಜ್ಯ ಪಕ್ಷಗಳು ನನಗೆ ಅನವಶ್ಯಕ, ನಾನು ವರುಣಾ ಕ್ಷೇತ್ರ ಆಗ್ಲಿ ಅಥವಾ ಚಾಮುಂಡೇಶ್ವರಿ ಆಗ್ಲಿ ನಾವು ಮೈತ್ರಿ ಮಾಡ್ಕೊಂಡಿಲ್ಲ ಅನ್ನುವಂತ ಮಾತು ಹೇಳಿದ್ರು. ಆದ್ರೆ 1 ಅಡಗೊಡವೆ ಮೇಲೆ ದೀಪ ಇಡುವ ತರ ಒಂದು ಉತ್ತರ ಕೊಟ್ರು. ವರುಣಾ ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಅವರು ವೀರಶೈವ ಸಮುದಾಯದ ಅಭ್ಯರ್ಥಿನ ಹಾಕ್ತಿದ್ದಾರೆ. ನಾವು ಕೂಡ ಮೊದಲೇ ನಮ್ಮ ಜೆಡಿಎಸ್ ನಿಂದ ವೀರಶೈವ ಸಮುದಾಯದ ಅಭ್ಯರ್ಥಿ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ವಿ. ಆದ್ರೆ ವೀರಶೈವ ಸಮುದಾಯದ ಮತಗಳು ಒಡೆಯುತ್ತವೆ ಅನ್ನೋ ಕಾರಣಕ್ಕಾಗಿ ನಾವು ಬೇರೆ ಸಮುದಾಯದ ಅಭ್ಯರ್ಥಿನ ಹಾಕಿದೀವಿ ಅನ್ನುವಂತಹ ಉತ್ತರ ಕೊಟ್ರು. ಅಂದ್ರೆ ಇದು ಕೂಡ ಎಲ್ಲ ಒಂದ್ ಕಡೆ ಮೈತ್ರಿಯ ಸುಳಿವು ಕೊಡ್ತಾ ಇದೆ. ಅಪರ್ಣಾ, ಓಕೆ, ಥ್ಯಾಂಕ್ ಯು ಮಸೂರ್ ತಮ್ಮೆಲ್ಲ ಮಾಹಿತಿಗಾಗಿ.